ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಳಗೆ ಸ್ವಾಗತ, ವೆಲ್ಕಮ್ ಬ್ಯಾಕ್. ಇವತ್ತು ನೋಡಿದ್ರೆ ನಿಮಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ, ಯಾವೆಲ್ಲ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಮೇಜರ್ ಕಂಡೀಷನ್ ಏನಂದ್ರೆ, ಒಂದು ನೀವು ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗಿರಬೇಕು, ಸಿಇಟಿ ಮುಖಾಂತರ ಕೋರ್ಸ್ಗಳಿಗೆ ಹೋಗಿರ್ತೀರಾ, ಅಥವಾ ಮ್ಯಾನೇಜ್ಮೆಂಟ್ ಕೂಡದಲ್ಲಿ ಕೂಡ ಕೋರ್ಸ್ಗಳಿಗೆ ಹೋಗಿರ್ತೀರಾ. ಇಲ್ಲಿ ಸಿಇಟಿ ಮುಖಾಂತರ ಹೋದ್ರೆ ನಿಮ್ಗೆ ಕೂಡ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕೆಲವೊಬ್ರಿಗೆ ಕೊಡ್ತಾರೆ, ಕೆಲವೊಬ್ರಿಗೆ ಕೊಡಲ್ಲ. ಬಟ್ ಇಫ್ ಯುವರ್ ಲಕ್ ಸ್ಕಾಲರ್ಶಿಪ್ ಬೇಕಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕು, ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಅರ್ಜಿ ಕರೀತಾರೆ, ಅರ್ಜಿ ಯಾವಾಗ ಕಾಲ್ ಮಾಡ್ತಾರೆ ಅಂತ ಇನ್ನೂ ಟೈಮ್ ಇದೆ. ನೀವು ಕಾಲೇಜಿಗೆ ಬಗ್ಗೆ ಅಡ್ಮಿಷನ್ ಆದ ನಂತರ ಈ ಡೇಟ್ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ವೆರಿಫೈ ಮಾಡಿಕೊಂಡು ನಿಮ್ದು ಎಲ್ಲ ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡಿಕೊಂಡು ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. ಅರ್ಜಿ ಹೇಗೆ ಹಾಕೋದು ಅಂದ್ರೆ, ಬಿಟ್ಟಾಗ ಅರ್ಜಿ ಅಪ್ಲಿಕೇಶನ್ ಕರೆದಾಗ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ನೋಡೋದಾದ್ರೆ, ಸರ್ಕಾರದ ಕಡೆಯಿಂದ ಸಿಗ್ತದೆ. ಮೇನ್ ಆಗಿ ಇಲ್ಲಿ ಬೋರ್ಡ್ಗಳು ಕೂಡ ಇರ್ತವೆ, ಇಲಾಖೆಗಳು ಅಂತ ಇರ್ತವೆ. ಫಾರ್ ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆ ಯಾರಿಗಂದ್ರೆ SC/ST ವರ್ಗದವರಿಗೆ ಸಿಗ್ತದೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ OBC ವಿದ್ಯಾರ್ಥಿಗಳಿಗೆ. ಮೈನಾರಿಟಿ ಬೋರ್ಡ್ ಮುಸ್ಲಿಂ ಅದೇ ರೀತಿ ಎಲ್ಲ ಕ್ರಿಶ್ಚಿಯನ್ ಜೈನ್ಸ್ ಇದ್ದಾರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಡಿಫ್ರೆಂಟ್ ಬೋರ್ಡ್ ಕೂಡ ಬರ್ತವೆ, ಆಯಾ ಬೋರ್ಡ್ಗಳ ವೈಸ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ವಿದ್ಯಾರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆಯ್ತಾ, ಇಲ್ಲಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಏನಿಲ್ಲ, ನೀವು ಸಿಇಟಿ ಮುಖಾಂತರ ಅಥವಾ ನೀವು ಮ್ಯಾನೇಜ್ಮೆಂಟ್ ಮುಖಾಂತರ ನೀವು ಪದವಿ ಡಿಗ್ರಿಯನ್ನ ಮಾಡ್ತಾ ಇದ್ರೆ ಅಥವಾ ಯಾವುದೇ ರೀತಿ ಕೋರ್ಸ್ ಮಾಡ್ತಾ ಇದ್ರೆ ಎಲ್ಲವರ್ಗೂ ಕೂಡ ಸಿಗ್ತದೆ. PUC ಇಂದ ಹಿಡಿದು ಎನಿ ಡಿಗ್ರಿ ಏನೇ ಇದು ಸಿಗ್ತದೆ. ಇಂಜಿನಿಯರಿಂಗ್ ಅದೇ ರೀತಿ ಮೆಡಿಕಲ್ ಅವರಿಗೆ ಅವ್ರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗ್ತದೆ, ಯಾಕಂದ್ರೆ ಫೀಸ್ ನ ಜಾಸ್ತಿ ಕಟ್ಟಿರ್ತಾರೆ. ಇಲ್ಲಿ ಮೇನ್ ಆಗಿ ಸ್ಕಾಲರ್ಶಿಪ್ ಅಲ್ಲಿ ನಿಮ್ದು ಡಿಪಾರ್ಟ್ಮೆಂಟ್ ವೈಸ್ ಸ್ಕಾಲರ್ಶಿಪ್ ಸಿಗುತ್ತೆ SC/ST OBC ಅವರಿಗೆ. ನಂತರ ಕಾರ್ಮಿಕ ಇಲಾಖೆ, ನಿಮ್ಗೆ ಗೊತ್ತಿರೋಗೆ ಲೇಬರ್ ಡಿಪಾರ್ಟ್ಮೆಂಟ್, ನಿಮ್ಮ ತಂದೆ ತಾಯಿಯರು ಕಾರ್ಮಿಕರಾಗಿದ್ದು ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಡ್ ಹೊಂದಿದ್ದಾರೆ, ಅವ್ರಿಗೂ ಸಿಗ್ತದೆ, ಅವರು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ರೈತ ವಿದ್ಯಾನಿಧಿ ಸಿಗ್ತಾ ಇತ್ತು, ರೈತರ ಮಕ್ಕಳಿಗೆ ರದ್ದು ಮಾಡಿದ್ದಾರೆ. ಈಗ ಮೇನ್ ಆಗಿ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಸಿಗೋದು ಎರಡು, ಒಂದು ನಿಮ್ಮ ಹಿಂದುಳಿದ ವರ್ಗದ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮೈನಾರಿಟಿ ಬೋರ್ಡ್ ಆ ರೀತಿ ಬೋರ್ಡ್ಗಳಿಂದ ಕೊಡ್ತಾರೆ. ಇನ್ನೊಂದು ಲೇಬರ್ ಡಿಪಾರ್ಟ್ಮೆಂಟ್, ಕಾರ್ಮಿಕ ಇಲಾಖೆಗಳಿಂದ ಸ್ಕಾಲರ್ಶಿಪ್ ಸಿಗುತ್ತೆ. ಎರಡಕ್ಕೂ ಅರ್ಜಿಯನ್ನು ಕರೀತಾರೆ. ಅರ್ಜಿ ಸಲ್ಲಿಸೋ ವಿಧಾನ ಸಿಂಪಲ್, ದಾಳಿ ಕಟ್ಸ್ಕೋಬೇಡಿ, ಸಬ್ಸ್ಕ್ರೈಬ್ ಆಗಿ ನಾವು ಅರ್ಜಿಯನ್ನು ಕರೆದಾಗ ನಮ್ಗೆ ಮಾಹಿತಿ ಕೊಡ್ತೀವಿ. ಅಪ್ ಟು ನಿಮಗೆ 19,000 30,000-40,000 ನೀವು ಸಲಹೆ ಪಡ್ಕೋಬಹುದು. ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ಸಲಹೆ ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ನಿಮಗೆ ಸ್ಕಾಲರ್ಶಿಪ್ ಕೊಡೋದಿಲ್ಲ, ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಿ ಕಾಲೇಜ್ ಫೀಸ್ ಕಟ್ಟಿ ಅಡ್ಮಿಷನ್ ಆಗ್ತೀರ, ನಂತರ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಫಾರ್ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 19,000-25,000 ನಿಮಗೆ ಪ್ರೊವೈಡ್ ಮಾಡ್ತಾರೆ, ಯಾಕಂದ್ರೆ ನೀವು 19,000 ಫೀಸ್ ನ ಕೊಟ್ಟಿರ್ತಾರೆ, ಅದನ್ನ ಪ್ರೊವೈಡ್ ಮಾಡ್ತಾರೆ. SC/ST ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಪೇ ಮಾಡುತ್ತೆ ಫೀಸ್ ನ, ಎಷ್ಟಿದೆ ಅಷ್ಟು ಫೀಸ್ ನ ಗೌರ್ಮೆಂಟ್ ಪೇ ಮಾಡುತ್ತೆ. ಈ ರೀತಿ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ಪೇ ಮಾಡ್ತಾರೆ, ಅರ್ಜಿಯನ್ನು ಸಲ್ಲಿಸಿ ಪಡ್ಕೋಬಹುದು. ನಂತರ ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಬರ್ತವೆ, ಕೆಲ ವಿದ್ಯಾರ್ಥಿಗಳಿಗೆ ಸಿಗ್ಬಹುದು. ಇದು ಖಾಸಗಿ ಪ್ರೈವೇಟ್ ಸ್ಕಾಲರ್ಶಿಪ್, ಜಿಂದಾಲ್ ಆಗಿರ್ಬೋದು ಮತ್ತೆ ಧರ್ಮಸ್ಥಳ ಸಂಘ ಆಗಿರ್ಬೋದು, ಈ ರೀತಿ ಕೆಲವೊಂದು ಸಿಗ್ತವೆ, ಅದನ್ನ ನೀವು ಅಪ್ಲಿಕೇಶನ್ ಹಾಕಬಹುದು. ಸಿಕ್ಕಿದ್ರೆ ಸಿಕ್ಕಿದ್ರೆ ಇಲ್ಲಾಂದ್ರೆ ಇಲ್ಲ, ಬಟ್ ಸರ್ಕಾರಿದ್ದು ಸರ್ಕಾರದ ಪ್ರಕಾರ ಸಿಗುತ್ತೆ. ಬಟ್ ಈ ವರ್ಷ ಪ್ರೆಸೆಂಟ್ ಬಂದ್ಬಿಟ್ಟು ಗ್ಯಾರಂಟಿ ಯೋಜನೆಗಳು, ನಿಮ್ಗೆ ಗೊತ್ತಿರೋ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳು ತಂದಿದೆ, ಅನ್ನಭಾಗ್ಯ, ಫ್ರೀ ಬಸ್ ಎಲ್ಲ ತಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ದುಡ್ಡಿಲ್ಲ, ಆವಾಗ ಸ್ಕಾಲರ್ಶಿಪ್ ತಡವಾಗುತ್ತೆ, ಲೇಟ್ ಆಗುತ್ತೆ, ಸ್ವಲ್ಪ ಡಿಲೇ ಮಾಡಿದ್ದಾರೆ, ಕಡಿಮೆ ಕೂಡ ಮಾಡಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಇಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅಪ್ಲಿಕೇಶನ್ ಹಾಕೋದು ನಿಮ್ಮ ಕರ್ತವ್ಯ, ಇದು ಮ್ಯಾಂಡೇಟರಿ. ಅಪ್ಲಿಕೇಶನ್ ಹಾಕಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸಿಂಪಲ್ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಅದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದು ಸದ್ಯಕ್ಕೆ ನೀವು ಅಪ್ಲಿಕೇಶನ್ ಆಗೋ ಅವಶ್ಯಕತೆ ಇಲ್ಲ, ನೀವು ಹೋಗಿ ಕೌನ್ಸಿಲಿಂಗ್ ಎಲ್ಲ ಮುಗಿಸಿ ಕಾಲೇಜ್ಗೆ ಅಡ್ಮಿಷನ್ ಆದ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇನ್ನು ಕೂಡ ಕಾಲಾವಕಾಶ ಇದೆ. ನಿಮ್ಮ ಫೀಸ್ ರೀಫಂಡ್, ನೀವು ಎಷ್ಟು ಫೀಸ್ ಕಟ್ಟಿರ್ತೀರಾ ಅದರಲ್ಲಿ ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಿಮಗೆ ರೀಫಂಡ್ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಫಾಲೋ ಮಾಡಿ. ಸ್ಕಾಲರ್ಶಿಪ್ ರಿಲೇಟೆಡ್ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ವಿಡಿಯೋ, ಥ್ಯಾಂಕ್ ಯು.